ಸಾಲು ಮರದ ತಿಮ್ಮಕ್ಕ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ. ರಾಷ್ಟ್ರಪತಿ ಭವನದಲ್ಲಿ ತಿಮ್ಮಕ್ಕ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಪ್ರಶಸ್ತಿ ಸ್ವೀಕರಿಸಿ ಕೋವಿಂದ್ ಅವರಿಗೆ ಆಶೀರ್ವಾದ ನೀಡಿದ ತಿಮ್ಮಕ್ಕ. ಸಾವಿರಾರು ಸಸಿಗಳನ್ನು ನೆಟ್ಟು ಪೋಷಿಸಿದ ಸಾಲು ಮರದ ತಿಮ್ಮಕ್ಕ ಅವರಿಗೆ ನಿನ್ನೆ ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಸಾಲು ಮರದ ತಿಮ್ಮಕ್ಕ ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ವೇಳೆ ತಿಮ್ಮಕ್ಕ ಅವರು ರಾಷ್ಟ್ರಪತಿ ಅವರ ಹಣೆ ಮುಟ್ಟಿ ಆಶೀರ್ವದಿಸಿದರು. ರಾಷ್ಟ್ರಪತಿಗಳು ಸಹ ದೀರ್ಘಾಯುಷಿ ತಿಮ್ಮಕ್ಕ ಅವರನ್ನ ಆಶೀರ್ವಾದವನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸಿದ ಅಪೂರ್ವ ಘಟನೆ ನಡೆಯಿತು. ಪ್ರಶಸ್ತಿ ಸಮಾರಂಭದ ವೇಳೆ ರಾಷ್ಟ್ರಪತಿ ಭವನದಲ್ಲಿ ಪಾಲಿಸಲಾಗುವ ಶಿಷ್ಟಾಚಾರವನ್ನು ರಾಷ್ಟ್ರಪತಿಗಳು ಬದಿಗೊತ್ತಿಯೂ ವಿಶೇಷವಾಗಿತ್ತು. ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಲು ಬರುತ್ತಿದ್ದಂತೆ ಸಮಾರಂಭದಲ್ಲಿ ನಡೆದಿದ್ದ ಗಣ್ಯರು ಚಪ್ಪಾಳೆ ತಟ್ಟುವ ಮೂಲಕ ಸಾಲು ಮರದ ತಿಮ್ಮಕ್ಕರಿಗೆ ಗೌರವ ಸಲ್ಲಿಸಿದ್ದಾರೆ. ಗೋವಾ ಸಿಎಂ ಪರಿಕರ್ ಆರೋಗ್ಯ ಗಂಭೀರ. ಗೋವಾ ಸಿಎಂ ಪರಿಕರ್ ಆರೋಗ್ಯ ತುಂಬಾ ಗಂಭೀರವಾಗಿದೆ. ಬಿಜೆಪಿ ಮುಖಂಡರ ತುರ್ತು ಸಭೆ. ಹಲವು ದಿನಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಗೋವಾ ಮುಖ್ಯಮಂತ್ರಿ ಮನೋಹರ್ ಪರಿಕರ್ ಅವರ ಆರೋಗ್ಯ ಶನಿವಾರ ಇನ್ನಷ್ಟು ಕ್ಷೀಣಿಸಿದ್ದು ಗಂಭೀರವಾಗಿದೆ ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಗೋವಾ ಸಚಿವ ವಿಜಯ್ ಸರ್ದೇಸಾಯಿ ಹಾಗೂ 5 ಮಂದಿ ಶಾಸಕರು ಪರಿಕರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಇದೇ ವೇಳೆ ಗೋವಾ ಬಿಜೆಪಿ ಕೋರ್ ಕಮಿಟಿ ಸದಸ್ಯರು ಮತ್ತು ಶಾಸಕರು ತುರ್ತು ಸಭೆ ಕರೆದು ಚರ್ಚೆ ಪರಿಕರ್ ಅವರ ಆರೋಗ್ಯದ ಬಗ್ಗೆ ನಡೆಸಿದ್ದಾರೆ. ಒಂದು ವೇಳೆ ಬಿಕ್ಕಟ್ಟು ಉದ್ಭವಿಸಿದರೆ ಮುಂದೆ ಕೈಗೊಳ್ಳಬೇಕಾದ ರಾಜಕೀಯ ನಿರ್ಧಾರಗಳ ಬಗ್ಗೆಯೂ ಸಭೆಯಲ್ಲಿ ಚರ್ಚಿಸಲಾಗಿದೆ. ಪರಿಕರ್ ಅವರು ಕಳೆದ ಕೆಲವು ತಿಂಗಳುಗಳಿಂದ ಮೆದೋಜೀರಕ ಗ್ರಂಥಿ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಸ್ಯಾಂಡಲ್ವುಡ್ ಯುವರತ್ನನಿಗೆ ಹುಟ್ಟುಹಬ್ಬದ ಸಂಭ್ರಮ. ಸ್ಯಾಂಡಲ್ವುಡ್ ಯುವರತ್ನ ದೊಡ್ಡಮನೆ ಕುವರ ಪುನೀತ್ ರಾಜ್ಕುಮಾರ್ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. 44ನೇ ವಸಂತಕ್ಕೆ ಕಾಲಿಟ್ಟರು ಅಪ್ಪು ಅಭಿಮಾನಿಗಳ ಜೊತೆ ಬರ್ತ್ಡೇ ಆಚರಿಸಿಕೊಳ್ಳಲಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅಭಿಮಾನಿಗಳ ಮಹಾಪೂರವೇ ದೊಡ್ಡಮನೆ ಬಳಿ ನೆರೆದಿದೆ. ಅಪ್ಪು ಮಾತನ್ನು ಪಾಲಿಸಿರುವ ಅಭಿಮಾನಿ ವಲಯ ಕೇಕ್, ಹಾರ, ಬ್ಯಾನರ್ ಅಂತ ದುಂದು ವೆಚ್ಚ ಮಾಡದೆ ಬರಿಗೈನಲ್ಲಿ ಬಂದು ಅಣ್ಣ ಬಾಂಡ್ಗೆ ವಿಶ್ ಮಾಡೋಕೆ ಕಾತುರದಿಂದ ಕಾಯ್ತಿದ್ದಾರೆ. ನನ್ನ ಹುಟ್ಟುಹಬ್ಬಕ್ಕೆ ಕೇಕ್, ಹಾರ ಮತ್ತು ಬ್ಯಾನರ್ ಅಂತ ದುಂದು ವೆಚ್ಚ ಮಾಡಬೇಡಿ. ಅದೇ ಹಣವನ್ನು ಕಷ್ಟದಲ್ಲಿರುವವರಿಗಾಗಿ ಉಪಯೋಗಿಸಿ. ಮಾರ್ಚ್ 16ರ ರಾತ್ರಿ ನಾನು ಮನೆಯಲ್ಲಿರಲ್ಲ, 17ರಂದು ಮನೆಗೆ ಬರುತ್ತೇನೆ. ಹಾಗಾಗಿ ರಾತ್ರಿ ಮನೆಯ ಹತ್ತಿರ ಬರಬೇಡಿ. ಭಾನುವಾರ ಬೆಳಗ್ಗೆ ನಾನು ಬಂದು ಎಲ್ಲರನ್ನು ಭೇಟಿಯಾಗುತ್ತೇನೆ ಎಂದು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಲ್ಲಿ ಶುಕ್ರವಾರ ಮನವಿ ಮಾಡಿಕೊಂಡಿದ್ದರು. ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. 16ನೇ ತಾರೀಕು ರಾತ್ರಿ ನಾನು ಊರಲ್ಲಿರಲ್ಲ, 17ನೇ ತಾರೀಕು ಬೆಳಗ್ಗೆ ಬರ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು 16ನೇ ತಾರೀಕು ಮನೆ ಹತ್ರ ಬರೋಕೆ ಹೋಗ್ಬಿಡಿ, ನಾನಿರಲ್ಲ. ಒಂದು ವಿಷಯ. ಆಮೇಲೆ ಇನ್ನೊಂದು ಏನಂದರೆ, ಎಲ್ಲ ನನ್ನ ಪ್ರೀತಿಯ ಅಭಿಮಾನಿಗಳಲ್ಲಿ ನಾನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾರ, ಕೇಕ್ ಮತ್ತು ಹೂವಿನ ಗುಚ್ಛ ಇದನ್ನು ತರೋದನ್ನ ಅವಾಯ್ಡ್ ಮಾಡಿಬಿಡಿ. ಯಾಕಂದರೆ ಅದು ಕರೆಕ್ಟಾಗಿ ನೀವು ನಿಮ್ಮ ಪ್ರೀತಿ ವಿಶ್ವಾಸದಿಂದ ನೀವು ಹಣ ಖರ್ಚು ಮಾಡ್ಕೊಂಡು ತಂದಿರ್ತೀರ. ಅದನ್ನಿಲ್ಲಿ ಬಂದಾಗ ನಮ್ಮ ಕೈಯಲ್ಲಿ ಸರಿಗೆ ಸೇರುತ್ತೋ ಅಲ್ಲಿ ಹಾರಾಡೋಗುತ್ತೆ, ಅದಕ್ಕೆ ನೀವು ಬೇಜಾರು ಮಾಡ್ಕೊಳ್ಳೋದನ್ನೆಲ್ಲ ಬೇಡ. ನೀವು ಎಲ್ಲಿಂದನೋ ಬಂದು ನನ್ನ ನೋಡ್ಕೊಂಡು ಹೋಗೋದೆ ನನಗೆ ದೊಡ್ಡ ಉಡುಗೊರೆ. ಇದು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ಆ ಪ್ರೀತಿ ವಿಶ್ವಾಸನೇ ನನಗೆ ಕೊಡೋಂಥ ದೊಡ್ಡ ಗಿಫ್ಟ್. ಸೊ ಹಾಗಾಗಿ ಅದಕ್ಕೆ ಖರ್ಚು ಮಾಡೋಂಥ ಅಮೌಂಟನ್ನು ನೀವೇ ಯಾವ್ದಾದ್ರು ಒಳ್ಳೆ ಕಾರ್ಯ ಖರ್ಚು ಮಾಡ್ಕೊಡಿ. ಓಕೆ, ನೀವು ಬಂದು ನೋಡೋದಿದೆಯಲ್ಲ ಅಷ್ಟೇ ಸಾಕು. ಇಷ್ಟು ವರ್ಷ ನಮ್ಮನ್ನು ಸಪೋರ್ಟ್ ಮಾಡಿ ಬೆಳೆಸೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ತುಂಬ ವಂದನೆಗಳು. ನಟ ಸಾರ್ವಭೌಮ ನೋಡಿದ್ದೀರಾ, ನೀವು ಇಷ್ಟಪಟ್ಟಿದ್ದೀರಾ. ಅದೇ ರೀತಿ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಕೋಣ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಕುಟುಂಬದ ಮೇಲೆ, ನಮ್ಮ ಚಿತ್ರರಂಗದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು ಆಲ್.
ಅಪ್ಪ ಅಮ್ಮ ಇಲ್ಲದ ನನಗೆ ರಾಯರೇ ತಂದೆ ತಾಯಿ. ಬರ್ತ್ಡೇ ಸಂಭ್ರಮದಲ್ಲಿ ಜಗ್ಗೇಶ್. ಇಂದು ಸ್ಯಾಂಡಲ್ವುಡ್ನ ಇಬ್ಬರು ನಟರು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು 44ನೇ ಬರ್ತ್ಡೇ ಆಚರಣೆದ್ದಿದ್ದರೆ ಇತ್ತ ನವರಸ ನಾಯಕ ಮಾತಿನ ಮಲ್ಲ ಜಗ್ಗೇಶ್ ಅವರು 56ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯಲ್ಲಿದ್ದಾರೆ. ಜಗ್ಗೇಶ್ ಅವರ ಹುಟ್ಟುಹಬ್ಬ ಇಂದು ಇದ್ದ ಕಾರಣ ನಿನ್ನೆ ಅವರ ಪತ್ನಿ ಜೊತೆ ಮಂತ್ರಾಲಯಕ್ಕೆ ತೆರಳಿದ್ದಾರೆ. ಈ ಕುರಿತು ಜಗ್ಗೇಶ್ ಅವರು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ನಲ್ಲಿ ಏನಿದೆ, ತಂದೆ ತಾಯಿ ರಾಯರ ಆಶೀರ್ವಾದ, ಮಾರ್ಚ್ 17ರಂದು 56ನೇ ವರ್ಷಕ್ಕೆ ನನ್ನ ದೇಹ ಕಾಲಿಟ್ಟಿದೆ. ಅಪ್ಪ ಅಮ್ಮ ಇಲ್ಲದ ನನಗೆ ರಾಯರೇ ತಂದೆ ತಾಯಿಯಾಗಿದ್ದಾರೆ, ಹಾಗಾಗಿ ಪತ್ನಿ ಸಮೇತ ರಾಯರ ಆಶೀರ್ವಾದಕ್ಕೆ ಮಂತ್ರಾಲಯಕ್ಕೆ ಬಂದಿದ್ದೇನೆ. ರಾಯರು ಧರಿಸುತ್ತಿದ್ದ ಪಾದಕ್ಕೆ ಹಾಗೂ ರಾಯರೇ ಕೈಯಾರೆ ತಯಾರು ಮಾಡಿ ಪೂಜಿಸುತ್ತಿದ್ದ ಶ್ರೀನಿವಾಸ ದೇವರ ದರ್ಶನ ಪಡೆದವು ಎಂದು ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ. ಇಂದು ಮತ್ತೊಂದು ಟ್ವೀಟ್ ಮಾಡಿರುವ ಜಗ್ಗೇಶ್ ಹುಟ್ಟುಹಬ್ಬದ ಪ್ರಯುಕ್ತ ಶುಭ ಕೋರಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ದಾರೆ. ಅಲ್ಲದೆ ಇದೇ ವೇಳೆ ನಟ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೂ ಶುಭಾಶಯ ಕೋರಿದ್ದಾರೆ. ತಂದೆ ತಾಯಿ ರಾಯರ ಆಶೀರ್ವಾದ ಸದಾ ಬೇಡುವ, ಈ ನನ್ನ ದೇಹಕ್ಕೆ 56 ವರ್ಷವಾಗಿದೆ. ನಿಮ್ಮೆಲ್ಲರ ಹಾಗೂ ನನ್ನ ಕುಟುಂಬದ ಹಾರೈಕೆಯಿಂದ ಓಡುವ ನನ್ನ ವಯಸ್ಸು ಆಯುಷ ನಿಲ್ಲಿಸಿ ಸಾಧ್ಯವಾದಷ್ಟು ನಿಮಗೆಲ್ಲ ನಗಿಸಿ ಸಂತೋಷ ನೀಡುವ ಕಾಯಕ ಮಾಡುತ್ತಿರು. ಹರಸಿ ಹಾರೈಸುತ್ತಿರುವ ನಿಮಗೆ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ನನ್ನ ಗುರುಗಳು ಸಂಜಾತ ಪುನೀತ್ ರಾಜ್ಗೆ ಹ್ಯಾಪಿ ಬರ್ತ್ಡೇ ಎಂದು ಕೂಡ ಬರೆದುಕೊಂಡಿದ್ದಾರೆ. ನಗರದ ನೂತನ ವಿದ್ಯಾಲಯ ಮೈದಾನದಲ್ಲಿ ಮಾರ್ಚ್ 18ರಂದು ಬೆಳಿಗ್ಗೆ 11:30 ಗಂಟೆಗೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯಲಿರುವ ಪರಿವರ್ತನಾ ರ್ಯಾಲಿಯಲ್ಲಿ 2 ಲಕ್ಷ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿದರು. ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಗಳ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ರಾಹುಲ್ ಗಾಂಧಿ ಅಭಿಮಾನಿಗಳು ಪಾಲ್ಗೊಳ್ಳಲಿದ್ದಾರೆ. ಇದಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಶನಿವಾರ ಕಲಬುರಗಿಯ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬಿಜೆಪಿ, ಆರ್ಎಸ್ಎಸ್ ಮತ್ತು ಸಂಘ ಪರಿವಾರದವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೋಲಿಸಲು ತಂತ್ರ ರೂಪಿಸುತ್ತಿದ್ದಾರೆ, ಆದರೆ ಅದು ಎಂದಿಗೂ ಸಾಧ್ಯವಾಗುವುದಿಲ್ಲ. ಈ ಬಾರಿ ಚುನಾವಣೆಯಲ್ಲಿ ಖರ್ಗೆ 7 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಡಾಕ್ಟರ್ ಉಮೇಶ್ ಜಾಧವ್ ಅವರು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕಿಕೊಂಡಿದ್ದಾರೆ, ರಾಜಕೀಯ ಭವಿಷ್ಯವನ್ನು ಹಾಳು ಮಾಡಿಕೊಂಡಿದ್ದಾರೆ. ಈ ಚುನಾವಣೆಯಲ್ಲಿ ಅವರು ಹೀನಾವಾಗಿ ಸೋಲಲಿದ್ದು ಈ ಬಳಿಕ ಅವರಿಗೆ ಬುದ್ಧಿ ಬರಲಿದೆ ಎಂದು ಹೇಳಿದರು. ಬಿಜೆಪಿಯು ಕೋಟಿ ಕೋಟಿ ಹಣದ ಆಮಿಷವೊಡ್ಡಿ ಆಪರೇಷನ್ ಕಮಲ ಮಾಡಲು ಹೊರಟಿದೆ. ಆ ಮೂಲಕ ಅಸಂವಿಧಾನಾತ್ಮಕವಾಗಿ ಅಧಿಕಾರದ ಗದ್ದುಗೆ ಏರಲು ಹಪಹಪಿಸುತ್ತಿದೆ. ಸುಳ್ಳು ಅಪಪ್ರಚಾರದ ಮೂಲಕ ಜನರ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದರು. ಕಾಂಗ್ರೆಸ್ನ 1 ವಿಕೆಟ್ ಬಿದ್ದಿದೆ, ಮುಂದೆ ಮತ್ತಷ್ಟು ವಿಕೆಟ್ ಬೀಳಲಿವೆ ಎಂಬ ಶಾಸಕ ಆರ್ ಅಶೋಕ್ ಹೇಳಿಕೆ ಪ್ರತಿಕ್ರಿಯಿಸಿದ ಖಂಡ್ರೆ, 1 ವಿಕೆಟ್ ಬಿದ್ದರೆ 10 ವಿಕೆಟ್ ತೆಗೆದುಕೊಳ್ಳುವ ಸಾಮರ್ಥ್ಯ ನಮ್ಮಲ್ಲೂ ಇದೆ, ಆದರೆ ನಮಗೆ ಅದರ ಅಗತ್ಯವಿಲ್ಲ ಎಂದರು. ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಪಟ್ಟಿಯು ಮಾರ್ಚ್ 19ರಂದು ಬಿಡುಗಡೆಯಾಗುವ ನಿರೀಕ್ಷೆ ಇದೆ. ರಾಜ್ಯದ ಎಲ್ಲಾ ಕ್ಷೇತ್ರಗಳು ಸೇರಿದಂತೆ ದೇಶದ ಒಟ್ಟು ಕ್ಷೇತ್ರಗಳ ಪಟ್ಟಿಯು ಏಕಕಾಲಕ್ಕೆ ಬಿಡುಗಡೆಯಾಗುವ ಸಂಭವವಿದೆ ಎಂದು ತಿಳಿಸಿದರು. ಸಚಿವರಾದ ಪ್ರಿಯಾಂಕ್ ಖರ್ಗೆ, ರಹೀಂ ಖಾನ್, ಡಾಕ್ಟರ್ ಅಜಯ್ ಸಿಂಗ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಜಗದೇವ್ ಗುತ್ತೇದಾರ್, ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ, ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಈರಣ್ಣ ಜಳಕಿ, ಪಾಲಿಕೆ ಸದಸ್ಯ ಶರಣಕುಮಾರ್ ಮೋದಿ ಇದ್ದರು. ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ, ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಆತ್ಮೀಯ ಮಿತ್ರರು, ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಸಚಿವರಾದಂತ ಶ್ರೀ ಪ್ರಿಯಾಂಕ್ ಖರ್ಗೆರವರ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತ ಮಿತ್ರರಾದ ಜಗದೇವ್ ಗುತ್ತದಾರ್ ಅವರ, ಇನ್ನೋರ್ವ ನನ್ನ ಆತ್ಮೀಯ ಮಿತ್ರರು, ಸ್ಪೋರ್ಟ್ಸ್ ಯುವಜನ ಸೇವೆಯ ಮಂತ್ರಿಗಳು ಆದಂತಹ ಶ್ರೀ ರಹೀಂ ಖಾನ್ ರವರೇ, ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಬಸವರಾಜ್ ಜಾಬಶೆಟ್ಟಿ ಅವರೇ, ಮೋದಿ ಅವರೇ, ಉಪಸ್ಥಿತರಿರುವಂತಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಲ್ಲ ಕಾರ್ಯದರ್ಶಿಗಳೇ, ಪ್ರಧಾನ ಕಾರ್ಯದರ್ಶಿಗಳೇ, ಉಸ್ತುವಾರಿಗಳೇ, ಇಲ್ಲಿ ಬಂದಂತ ಎಲ್ಲ ಪ್ರಮುಖ ಮುಖಂಡರುಗಳೇ, ಮಿತ್ರರ, ತಮಗೆಲ್ಲರಿಗೆ ತಿಳಿದಿರುವಂತೆ ಬರುವ 23ನೇ ತಾರೀಕು ಏಪ್ರಿಲ್ 23ಕ್ಕೆ ಲೋಕಸಭೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಅತ್ಯಂತ ಮಹತ್ವದಾದಂಥ ಒಂದು ಚುನಾವಣೆ, ಈ ದೇಶದ ಜನರ ಭವಿಷ್ಯ ರೂಪಿಸುವಂತಹ ಚುನಾವಣೆ. ಈ ಚುನಾವಣೆಯಲ್ಲಿ ಜಾತ್ಯತೀತ ಶಕ್ತಿಗಳು ಒಗ್ಗೂಡಬೇಕು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕೋಮುವಾದಿ, ಜನವಿರೋಧಿ
ಕೇಂದ್ರದ ಬಿಜೆಪಿ ಸರ್ಕಾರವನ್ನು ಸೋಲಿಸಲೇಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ದೇಶದ ಜ್ವಲಂತವಾದಂತಹ ಸಮಸ್ಯೆಗಳಿದ್ದಾವೆ. ಜಾತ್ಯತೀತತೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ, ಇದು ಕಾಂಗ್ರೆಸ್ ಪಕ್ಷದ ಒಂದು ತಳಹದಿ, ಒಂದು ಬುನಾದಿ. ಈ ತತ್ವಗಳು ಮುಂದುವರಿಸಿಕೊಂಡು ಒಂದು ಭವ್ಯ ಭಾರತ ಕಟ್ಟುವಂತ ನಮ್ಮ ಹಿರಿಯರೇನೊಂದು ಕನಸಿದೆ, ಅದನ್ನು ಇನ್ನೂ ವೇಗದ ಗತಿಯಲ್ಲಿ ಮಾಡಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಬಹಳ ಚುನಾವಣೆಯನ್ನು ನಾವೆಲ್ಲರೂ ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಈಗಾಗಲೇ ಇಡೀ ರಾಜ್ಯದಾದ್ಯಂತ ಪರಿವರ್ತನಾ ರ್ಯಾಲಿಗಳು ಆಯೋಜನೆ ಮಾಡಲಾಗಿದೆ. ಪರಿವರ್ತನಾ ರ್ಯಾಲಿ ರಾಯಚೂರದಲ್ಲಿ ಪ್ರಾರಂಭ ಆಗಿ ಈಗಾಗಲೇ ಮಂಗಳೂರಲ್ಲಾಗಿದೆ, ಉಡುಪಿಯಲ್ಲಾಗಿದೆ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ರಾಹುಲ್ ಗಾಂಧಿಯವರು ಹಾವೇರಿಯಲ್ಲಿ ಬಂದು ಈ ಒಂದು ರ್ಯಾಲಿ ಜನಸ್ತಂಭವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಿನ್ನೆ ನಾವು ಚಾಮರಾಜನಗರದಲ್ಲಿ ಪರಿವರ್ತನಾ ರ್ಯಾಲಿ, ಈ ರ್ಯಾಲಿ ಅಲ್ಲಿ ಆಯೋಜನೆ ಮಾಡಿದ್ದೇವೆ. ಬನ್ನಿ, ಮಾನ್ಯ ಅಜಯ್ ಸಿಂಗ್ ಅವರು ಆಗಮಿಸಿದ್ದಾರೆ. ಚಾಮರಾಜನಗರದಲ್ಲಿ ಆದಮೇಲೆ 18ನೇ ತಾರೀಕಿಗೆ ಹೈದರಾಬಾದ್ ಕರ್ನಾಟಕದಲ್ಲಿ, ರಾಯಚೂರು ನಂತರ ಮತ್ತೆ ಈಗ ಕಲಬುರಗಿಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಸಂಸದೀಯ ಕಾಂಗ್ರೆಸ್ ಪಕ್ಷದ ಲೋಕಸಭೆಯಲ್ಲಿ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಒಂದು ಕ್ಷೇತ್ರ. ಇಲ್ಲಿಗೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಆಗಮಿಸಲಿದ್ದಾರೆ. ಈ ಒಂದು ಪರಿವರ್ತನಾ ರ್ಯಾಲಿಯ ಉದ್ದೇಶ ಕಾಂಗ್ರೆಸ್ ಪಕ್ಷದ ಒಂದು ಸಾಧನೆಗಳು, ನಾವೇನು ಸಾಧನೆಯನ್ನು ಮಾಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ, ಎಲ್ಲಾ ಭರವಸೆಗಳನ್ನು ಈಡೇರಿಸಿದ್ದೇವೆ. ಸ್ವಾತಂತ್ರ್ಯ ಬಂದಾಗಿನಿಂದಲೇ ಹಿಡಿಕೊಂಡು ಇನ್ನು ನಮ್ಮ ಘಟಾನುಘಟಿ ನಾಯಕರುಗಳು, ಜವಾಹರಲಾಲ್ ನೆಹರೂಜಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿಯವರು, ನರಸಿಂಹರಾವ್ ಅವರು, ಮನಮೋಹನ್ ಸಿಂಗ್ ಅವರು, ನೆಹರೂಜಿಯವರು.